ಈ ಬ್ಲೌಸಿನ ಉದ್ದ 13½ 14½ ಮಾರ್ಕ್ ಅನ್ನು ಹಾಕಿಕೊಂಡಿದ್ದೇನೆ. ಇದರ ಚೆಸ್ಟ್ ಇದೆ 38, ಶೋಲ್ಡರ್ ಇದಕ್ಕೆ 5½ ಇಂಚಿಗೆ ಮಾರ್ಕ್ ಅನ್ನು ಹಾಕಿಕೊಳ್ಳುತ್ತೇನೆ. ಇಲ್ಲಿ ಕೆಳಗೆಯೂ 5½ ಹಾಕುತ್ತೇನೆ. ಈ ಬ್ಲೌಸಿನ ಎದೆ ಸುತ್ತಳತೆ 38 ಇಂಚು, ಸೊಂಟದ ಸುತ್ತಳತೆ 33½. 38 ಎದೆ ಸುತ್ತಳತೆಗೆ ನಾನಿಲ್ಲಿ ಆರ್ಮ್ ಹೋಲ್ ಡೌನ್ 5½ ಇಂಚಿಗೆ ಮಾರ್ಕ್ ಹಾಕಿಕೊಳ್ಳುತ್ತಿದ್ದೇನೆ. ಏಕೆಂದರೆ ಇದರ ಆರ್ಮ್ ಹೋಲ್ ರೌಂಡು ಏನಿದೆಯೋ, ಆರ್ಮ್ ಹೋಲ್ ರೌಂಡು, ಅದು 7 8½ ಇದೆ. ಇದು ಚೆಸ್ಟಿನ 1/4 38 9½. ಇಲ್ಲಿಂದ 1½ ಇಂಚು ಬಿಟ್ಟು ಮಾರ್ಕನ್ನು ಹಾಕಿಕೊಳ್ಳಿ. ಆಮೇಲೆ ಈ ಸ್ಕೇಲ್ನ ಸಹಾಯದಿಂದ ಇದಕ್ಕೆ ರೌಂಡ್ ಶೇಪನ್ನು ಹಾಕಿಕೊಳ್ಳೋಣ. ಇದಕ್ಕೆ ಕಂಕುಳು 8½ ಬೇಕಾಗಿದೆ. ಎಂಟು ಕಾಲು ಸರಿಯಾಗಿ ಇದೆ, ಕಾಣಿಸ್ತಾ ಇದೆ. ಇವಾಗ ಇಲ್ಲಿ 1½ ಇಂಚು ಲೂಸ್ ಮಾರ್ಜಿಂಗು ಎಕ್ಸ್ಟ್ರಾ ಲೂಸ್ ಮಾಡಲಿಕ್ಕಾಗಿ. ಇದರ ಸೊಂಟ 33½, 8½ 1 ಪಾಯಿಂಟ್, ಮತ್ತು ಇದಕ್ಕೆ 1 ಇಂಚಿನ ಡಾಟು, 1½ ಇಂಚು ಎಕ್ಸ್ಟ್ರಾ ಮಾರ್ಜಿಂಗ್. ಇದಕ್ಕೆ ಡಾಟಿಗೆ ಬದಿಯಿಂದ 4½ ಇಂಚು ಬಿಟ್ಟು ಈ ಬದಿಯಿಂದ ಮಾರ್ಕ್ ಹಾಕುವ. ಡಾಟಿನ ಲೆಂತ್ 4½, ಡಾಟಿನ ಅಗಲ 1 ಇಂಚು. ಇಲ್ಲಿ ಈ ಬದಿಯಲ್ಲಿ 1/4 ಇಂಚು ಮೇಲಕ್ಕೆ ಒಂದು ಮಾರ್ಕನ್ನು ಹಾಕಿಕೊಳ್ಳಬೇಕು. ಮೇಲೆ ಶೋಲ್ಡರ್ ಬಿಡ್ತು 2½ ಇಂಚಿಗೆ ಮಾರ್ಕನ್ನು ಹಾಕಿಕೊಳ್ಳುತ್ತೇನೆ. ಬ್ಯಾಕ್ ಲಿಪ್ಪು ನಾನಿದಕ್ಕೆ 8½ ಇಂಚು ತಗೊಳ್ಳುತ್ತೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ನಿಮ್ಮ ಕಸ್ಟಮರಿಗೆ ಬೇಕಾದಷ್ಟು. ನಾನು ಇದರ ಅಗಲವನ್ನು 2¾ ತಗೊಂಡಿದ್ದೇನೆ, ಏಕೆಂದರೆ ನಮಗೆ ರೆಡಿ 6 ಇಂಚು ಬೇಕಾಗಿದೆ. ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಹಾಕಿಕೊಂಡು ಈ ಸ್ಕೇಲ್ನಲ್ಲಿ ರೌಂಡ್ ಶೇಪ್ ಮಾರ್ಕನ್ನು ಹಾಕಿಕೊಳ್ಳಿ. ಇವಾಗ ಬ್ಯಾಕ್ ಇದು ಕಂಪ್ಲೀಟ್ ಆಯಿತು ಕಟಿಂಗ್. ಇಲ್ಲಿಂದ 1 ಪಾಯಿಂಟ್ನಷ್ಟು ಒಳಬದಿಗೆ ಮಾರ್ಕನ್ನು ಹಾಕಿಕೊಳ್ಳಿ. ಇವಾಗ ಇದರ ಕಟಿಂಗನ್ನು ಮಾಡಿಕೊಳ್ಳಿ. ಇವಾಗ ಮುಂಭಾಗಕ್ಕೆ ಮಾರ್ಕನ್ನು ಹಾಕಿಕೊಳ್ಳುತ್ತಿದ್ದೇನೆ. ಇಲ್ಲಿ ಎಷ್ಟರ ಬಟ್ಟೆಯನ್ನು ಇಡುವಾಗ ಮುಂಭಾಗದಲ್ಲಿ ಸೊಂಟದ ಅಳತೆಗಿಂತ 4½ ಇಂಚು ಹೆಚ್ಚು ಬಟ್ಟೆಯನ್ನು ಇಡಬೇಕು. ಯಾಕಂತ ಹೇಳಿದರೆ ಅದು ಮುಂಭಾಗದ ಮೇನ್ ಡಾಟು ಮತ್ತು ಮಾರ್ಜಿಂಗ್ ಆಗಿ. ಇದು ಫುಲ್ ಬಸ್ಟ್ ಬ್ಲೌಸು, ಇದಕ್ಕೆ ಮೇನ್ ಡಾಟು 3 ಇಂಚಿದ್ದು ಬೇಕು. ನೋಡಿ 33½ ಇದರ ಸೊಂಟ ಇದೆ, ಅಂದರೆ 8½ 1 ಪಾಯಿಂಟ್ ಇಲ್ಲಿಗೆ ಬಂತು. ಮತ್ತು ಇಲ್ಲಿಂದ ನೋಡಿ 3 ಇಂಚು ಮೇನ್ ಡಾಟಿಗೆ, ಇದು ಉಳಿದ 2 ಇಂಚು ಇಲ್ಲಿ ಸೈಡ್ ಮಾರ್ಜಿಂಗಿಗೆ ಎಕ್ಸ್ಟ್ರಾ ಮಾರ್ಜಿಂಗ್. ಅದಕ್ಕಾಗಿ ನಾವು ಫ್ರಂಟ್ ಭಾಗ ಕಟ್ ಮಾಡುವಾಗ ಸೊಂಟದ 1/4 ಭಾಗಕ್ಕಿಂತ 4½ ಇಂಚಿನಷ್ಟು ಬಟ್ಟೆಯನ್ನು ಹೆಚ್ಚು ತಗೊಳ್ಳಬೇಕು. 4½ 5 ಇಂಚು, ಡಾಟ್ ದೊಡ್ಡದಿದ್ದರೆ ಜಾಸ್ತಿ, ಡಾಟು ನಾರ್ಮಲ್ 2 ಇಂಚು ಇದ್ದರೆ ಕಮ್ಮಿ, ಈ ಥರ ತಗೊಳ್ಬೇಕು. ಮತ್ತು ಹಿಂಭಾಗಕ್ಕಿಂತ ಮುಂಭಾಗಕ್ಕೆ 1½ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತಗೊಳ್ಳಬೇಕು.
ನೋಡಿ 1.5 ಇಂಚ್ ಎಷ್ಟು ತಗೊಂಡಿದ್ದೀನಿ. ಇವಾಗ ಚೆಸ್ಟ್ ಲೈನ್ ಇದ್ದು ಮಾರ್ಕ್ ಹಾಕುವ. ಮುಂಭಾಗಕ್ಕೆ ಚೆಸ್ಟ್ ಲೈನ್ ಮಾರ್ಕು ಇಲ್ಲಿಂದ ಶೋಲ್ಡರ್ ಇದ್ದು ಮಾರ್ಕು. ನಾವು ಹಿಂಭಾಗಕ್ಕೆ ಇಲ್ಲಿ ತಗೊಂಡಿರುವುದು 5.5 ಇಂಚು ಶೋಲ್ಡರ್ ಇದ್ದು, ಮುಂಭಾಗಕ್ಕೆ ಹೋಗುವಾಗ 1/2 ಇಂಚು ಕಡಿಮೆ ಮಾಡಿಕೊಳ್ಳಿ, ಅಂದರೆ 5 ಇಂಚು. ಒಂದು ವೇಳೆ ಇದು ತುಂಬ ಫಿಟ್ಟಿಂಗ್ ಬ್ಲೌಸ್ ಆಗಿದ್ದರೆ 1/4 ಇಂಚು ಕಮ್ಮಿ ಮಾಡಿಕೊಳ್ಳಿ. ಇವಾಗ ತುಂಬ ಫಿಟ್ಟಿಂಗ್ ಬ್ಲೌಸ್ ಅಲ್ಲ ಇದು, ಅದಕ್ಕೆ 1/2 ಇಂಚು ಕಮ್ಮಿ ಮಾಡಿಕೊಂಡಿದ್ದೀನಿ. ಈ ಲೈನಿಂದ ಇಲ್ಲಿನ ಶೋಲ್ಡರ್ ಲೈನಿಗೆ ಇದನ್ನು ಸೇರಿಸಿ, ಮತ್ತು ಈ ಬದಿಯಿಂದ 1 ಇಂಚು ಬಿಟ್ಟು ಇದಕ್ಕೆ ರೌಂಡ್ ಶೇಪಿನ ಮಾರ್ಕನ್ನು ಹಾಕಿಕೊಳ್ಳಿ. ಇವಾಗ ಇದರ ಸೆಂಟರ್ ಮಾರ್ಕ್ ತೆಗೆಯುವ. ಇದು ಸೆಂಟರ್, ಇವಾಗ ಮುಂಭಾಗದ ಕೊರಳಿನ ಮಾರ್ಕನ್ನು ಹಾಕಿಕೊಳ್ಳುತ್ತೇನೆ. ಮುಂಭಾಗದ ಕೊರಳಿನ ಮಾರ್ಕಿಗೆ ನಾನು ಇವಾಗ 6 ಇಂಚಿಗೆ ಮಾರ್ಕನ್ನು ಹಾಕಿಕೊಳ್ಳುತ್ತೇನೆ. ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟು ಇದೆಯೋ ಅದನ್ನು ನೋಡಿಕೊಂಡು ನೀವು ಹಾಕಿಕೊಳ್ಳಿ. ನಾನು 6 ಇಂಚಿ ಹಾಕಿಕೊಳ್ಳುತ್ತಿದ್ದೇನೆ. ಮೊದಲನೇ ಲೈನ್ ಕೆರೆಯಿಂದ ಲೈನ್ನಿಂದ 2.5 ಇಂಚಿಗೆ ಇದರ ವಿಡ್ತ್ ಅಗಲ ತಗೊಳ್ಳಿ. ಇವಾಗ ಇಲ್ಲಿ ಮಾರ್ಕ್ ಮಾಡಿದ ಏನು ಇದು ಸೆಂಟರ್ ಇದೆಯೋ ಇಲ್ಲಿಂದ ಇದನ್ನು ಸೇರಿಸಿಕೊಳ್ಳಿ. ಇಲ್ಲಿ ಸ್ವಲ್ಪ 1 ಪಾಯಿಂಟ್ನಷ್ಟು 1 ನೂಲಿನಷ್ಟು ಒಳಕ್ಕೆ ಮಾರ್ಕನ್ನು ಹಾಕಿಕೊಳ್ಳಿ, ಶೋಲ್ಡರ್ ಜಾರದಂತಿರುವುದಕ್ಕಾಗಿ. ಈ ಬ್ಲೌಸಿನ ಕ್ರಾಸ್ ಪಟ್ಟಿ ಅಗಲ 2 ಇಂಚು, 3 ಇಂಚಿಗೆ ಮಾರ್ಕ್ ಹಾಕುತ್ತಿದ್ದೇನೆ. ಇದರ ಮೇನ್ ಡಾಟು 3 ಇಂಚಿ ಇದೆ. ಫುಲ್ ಬಸ್ಟ್ ಬ್ಲೌಸ್ ಆಗಿರುವುದರಿಂದ ಮೇನ್ ಡಾಟ್ 3 ಇಂಚು ಅಥವಾ 2.5 ಇಂಚಿಗೆ ಮಾರ್ಕ್ ಹಾಕೋಣ. ಮಧ್ಯೆ ಈ ಪಾಯಿಂಟಿಂದ ಈ ಮಧ್ಯೆ 2.5 ಇಂಚು ಗ್ಯಾಪ್ ಇಟ್ಟಿದ್ದೇನೆ. ಇಲ್ಲಿ 1/4 ಇಂಚು ಡಾಟು. ಈ ಡಾಟಿನ ಲೆಂತ್ ನಾನು 3 ಇಂಚು ಇಟ್ಟಿದ್ದೇನೆ, ಯಾಕಂದರೆ ಇದು ಡಾಟ್ ದೊಡ್ಡದಾಗಿರುವಾಗ ನಾವು ಲೆಂತನ್ನು ಹೆಚ್ಚಿಸಬೇಕಾಗುತ್ತದೆ. ಇಲ್ಲಿಂದ 1/4 ಇಂಚು ಮೇಲೆ ಒಂದುವರೆ, ಇಲ್ಲಿಂದ 1/4, 1.75. ಡಾಟ್ನಾಗಲ 1 ಇಂಚು. ಈ ಡಾಟಿನಾಗಲ 1/4. ಇದರ
ಸೊಂಟದ ನಾಲ್ಕನೇ ಒಂದು ಭಾಗ, ಒಂಬತ್ತುವರೆ, 38 ಚೆಸ್ಟು, ಒಂಬತ್ತುವರೆ, ಇದು 1.5 ಇಂಚು ಎಕ್ಸ್ಟ್ರಾ. ಇವಾಗ ಇಲ್ಲಿಂದ ಕ್ರಾಸ್ ಮಾರ್ಕ್ ಹಾಕಿ ಉಳಿದ ಬಟ್ಟೆಯನ್ನು ತೆಗೆಯುವ. ಇದು ಎಲ್ಲ ಡಾಟಿನಲ್ಲಿ ಮತ್ತು ಮಾರ್ಜಿಂಗಲ್ಲಿ ಹೋಗುತ್ತದೆ. ಇಷ್ಟನ್ನು ಕಟ್ ಮಾಡಿ ತೆಗಿಬೇಕು. ಇವಾಗ ಕ್ರಾಸ್ ಪಟ್ಟಿಗೆ ಶೇಪ್ ಮಾರ್ಕ್ ಹಾಕಿಕೊಳ್ಳುವ. ಒಂದು ಇಂಚು ಮೇಲೆ ಇಲ್ಲಿ ಒಂದೂವರೆ, ಆಯಿತು. ಇನ್ನು ಕಟ್ ಮಾಡೋದು. ಹಿಂಭಾಗಕ್ಕೆ ಮಾತ್ರ ಕಟ್ ಮಾಡುತ್ತೇನೆ, ಮುಂಭಾಗಕ್ಕೆ ಕಟ್ ಮಾಡಿಕೊಳ್ಳುವುದಿಲ್ಲ. ಏಕೆಂದರೆ ಇದಕ್ಕೆ ಡಾಟ್ ದೊಡ್ಡದು ಬೇಕು, ಅದಕ್ಕಾಗಿ ಇಲ್ಲಿ ಕಟ್ ಮಾಡುವುದಿಲ್ಲ. ಉಳಿದ ಬಟ್ಟೆಯನ್ನೆಲ್ಲ ಡಾಟ್ ಹಾಕಿಬಿಡುತ್ತೇನೆ. ಫುಲ್ ಬಸ್ಟ್ ಆಗಿರುವುದರಿಂದ ಇಲ್ಲಿ ಬಟ್ಟೆಯನ್ನು ಕಟ್ ಮಾಡಲಿಕ್ಕಿಲ್ಲ, ಹಿಂಭಾಗದಕ್ಕೆ ಮಾತ್ರ. ಉಳಿದ ಬಟ್ಟೆ ಎಲ್ಲ ಡಾಟ್ನಲ್ಲಿ ಸೇರಿಸುತ್ತೇನೆ. ಇವಾಗ ಸ್ಲೀವ್ ಕಟ್ ಮಾಡುವ. ಇದರ ಸ್ಲೀವ್ ಲೆಂತ್ 9.5, 10 ಇಂಚಿಗೆ ಮಾರ್ಕ್ ಹಾಕಿಕೊಳ್ಳುವ, 1/2 ಇಂಚ್ ಮಾರ್ಜಿನ್. ಇದರ ಕೈ ಉದ್ದ 9.5, 10 ಇಂಚಿಗೆ ಮಾರ್ಕ್ ಮಾಡಿಕೊಳ್ಳುತ್ತಿದ್ದೀನಿ. ಇಲ್ಲಿ 11 ಕಾಲು, ಈ ಮಧ್ಯೆ 14.5, ಇಲ್ಲಿ ಸ್ವಲ್ಪ ಮಾರ್ಜಿನ್ ಕಮ್ಮಿ ಇದೆ, ಮತ್ತೆ ನಾನು ಸೇರಿಸಿಕೊಳ್ಳುತ್ತೇನೆ. ಇದರ ಆರಂಭ ಹೋಲ್ 8 ಕಾಲು ಇದೆ, 14.5 7 ಕಾಲು, 7 ಕಾಲು. ಇದರ 1/4 ಭಾಗ, 3.5 1 ಪಾಯಿಂಟ್, ಅದಕ್ಕಿಂತ 1/2 ಇಂಚು ಕಮ್ಮಿ. 3 ಕಾಲಿಗೆ ಮಾರ್ಕ್ ಹಾಕಿ ನೋಡುವ. ಎಂಟು ಕಾಲು ಅಂದರೆ 8 ಬರ್ತಾ ಇದೆ, ಸಾಕಾಗ. ಇಲ್ಲಿಂದ ಇಲ್ಲಿಗೆ 8, ಇದರ ಮಧ್ಯಭಾಗ 4, ಇಲ್ಲಿಗೆ ಕರೆಕ್ಟ್ ಮ್ಯಾಚ್ ಆಗುವ ಹಾಗೆ ಇಟ್ಟುಕೊಂಡು ಲೈನ್ ಹಾಕಿಕೊಳ್ಳಿ. ಅದೇ ಥರ ಆಮೇಲೆ ಇಲ್ಲಿಂದ ಇಲ್ಲಿಗೆ ಮೇಲೆ ಸ್ವಲ್ಪ ಶೇಪ್ ಕೊಡಬೇಕಾಗುತ್ತದೆ, ಅದು ಆಮೇಲೆ ನೋಡು. ಈ ಮಧ್ಯೆ 1/2 ಇಂಚು ಮೇಲಕ್ಕೆ, ಇವಾಗ ಟೆಂಪರವರಲಿ ಮಾರ್ಕ್ ಆಗಿದೆ.
ಸ್ವಲ್ಪ ಸರಿಯಾಗಿ ಕಾಣುವ ಹಾಗೆ ನೋಡಿಕೊಂಡು ಕಟ್ಟು ಮಾಡುತ್ತಾ ಹೋಗಬೇಕು. ಸ್ಲೀವ್ ಕಟ್ಟಿಂಗ್ ಆಗಿದೆ. ಅರಮ್ ಹೋಲ್ 8.25 ಅಂದರೆ 16.5, ಈ ಮಧ್ಯಭಾಗ 14.5, ಕೆಳಗೆ 11.5. ಇಲ್ಲಿಗೆ ಪೋತಿ ಬ್ಲೌಸ್ ಕಟ್ಟಿಂಗ್ ಆಗಿದೆ. ಇನ್ನು ಇದನ್ನು ಬಟ್ಟೆಯ ಮೇಲೆ ಇಟ್ಟು ಕಟ್ಟು ಮಾಡಬೇಕು. ಇದು ಈ ಬ್ಲೌಸಿನ ಬಟ್ಟೆ. ಇನ್ನು ಇದನ್ನು ಬಟ್ಟೆಯ ಮೇಲೆ ಇಟ್ಟು ಕಟ್ ಮಾಡಿಕೊಳ್ಳುತ್ತೇನೆ. ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಇದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.